ದೋಣಿ ದುರಸ್ತಿಯ ವೇಳೆ ಸಿಡಿಲು ಬಡಿದು ನಾಲ್ವರು ಮೀನುಗಾರರು ಗಾಯಗೊಂಡಿರುವ ಘಟನೆ ಕಾರವಾರದ ಮುದಗಾ ಬಂದರಿನ ಬಳಿ ಬುಧವಾರ ಸಂಜೆ ನಡೆದಿದೆ ಧಾರವಾಡದ ಬಂಟ ಹರಿಕಂತ್ರ ಬೈತ್ಕೋಲ್ನ ನಿತ್ಯ ದುರ್ಗೇಕರ್ ಮಧು ಹರಿಕಂತ್ರ ಹಾಗೂ ಅರಿಸ್ಸಾದ ಅಜಯ್ ಕಿಶನ್ ಸಿಡಿಲು ಬಡಿದು ಗಾಯಗೊಂಡವರಾಗಿದ್ದಾರೆ ಮುದುಗಾ ಬಂದರಿನ ಮೇಲೆ ದೋಣಿ ದುರಸ್ತಿ ಮಾಡುತ್ತಿದ್ದ ವೇಳೆ ದೋಣಿಯ ಕಬ್ಬಿಣದ ಗ್ರಿಲ್ಸ್ನ ಮೇಲೆ ಸಂಜೆಯ ವೇಳೆ ಈ ನಾಲ್ವರು ಮೀನುಗಾರರು ಕುಳಿತಿದ್ರು ಎನ್ನಲಾಗಿದೆ ಇದೇ ವೇಳೆ ಸಿಡಿಲು ಬಡಿದಿದ ಪರಿಣಾಮ ಬಂಟ ಹರಿಕಂತ್ರ ಅವರಿಗೆ ತಲೆ ಹಾಗೂ ಮಧು ಹರಿಕಂತ್ರ ಅವರ ಕಾಲಿಗೆ ಗಾಯವಾಗಿದೆ ಅಜಯ್ ಕಿಶನ್ ಅವರಿಗೆ ಸ್ವಲ್ಪ ಗಂಭೀರ ಸ್ವರೂಪದ ಗಾಯವಾಗಿದ್ದು ಅವರ ತಲೆಗೆ ಸ್ವಲ್ಪ ಪ್ರಮಾಣದಲ್ಲಿ ಸಿಡಿಲು ತಾಗಿದೆ ಈ ನಾಲ್ವರನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ